ಸರ್ ಹೇಳ್ದಂಗೆ ಎಕ್ಸೈಟ್ಮೆಂಟ್ ಡೇ ಬೈ ಡೇ ಜಾಸ್ತಿ ಆಗ್ತಾನೆ ಇದೆ ಬಿಕಾಸ್ ಸ್ಕ್ರಿಪ್ಟಲ್ಲಿ ಇರುವಂತಹ ಡೆವಲಪ್ಮೆಂಟ್ಸ್ ಆಗಿರ್ಬೋದು. ನಾನು ಬೌಂಡೆಡ್ ಸ್ಕ್ರಿಪ್ಟ್ ಕೇಳ್ತಾನೆ ಇದೆ. ಆಸ್ ಯು ಆಲ್ ನೋ, ನಾವು ಕರೋನಾ ಮುಂಚೆನೆ ಶುರು ಮಾಡಬೇಕಾಗಿತ್ತು. ಬೌಂಡೆಡ್ ಸ್ಕ್ರಿಪ್ಟ್ ಓದಿನೇ ನಂಗೆ ತುಂಬಾನೇ ಖುಷಿ ಆಗಿತ್ತು, ವಾವ್ ಕ್ಯಾರೆಕ್ಟರೈಸೇಷನ್ ಹೆಂಗಿದೆ ಅಂತ. ಬಟ್ ಡೇ ಬೈ ಡೇ ಇಂಪ್ರೂವ್ಮೆಂಟ್ಸ್ ಕೇಳ್ತಾ ಕೇಳ್ತಾ ನಂಗೆ ತುಂಬಾನೇ ಖುಷಿ ಆಯಿತು. ಆ್ಯಂಡ್ ವರ್ಕಿಂಗ್ ಅಟ್ಮಾಸ್ಫಿಯರ್ ಕೂಡ ತುಂಬ ಕಾಮ್ ಆಗಿರುತ್ತೆ, ಪ್ಲೆಸೆಂಟ್ ಆಗಿರುತ್ತೆ. ಒಬ್ವಿಯಸ್ಲಿ ಉಪ್ಪಿ ಸರ್ ಸೆಟ್ ಹೇಗಿರುತ್ತೆ ಹೆಂಗೆ ಅನ್ನೋದೊಂದು ಸ್ವಲ್ಪ ಟೆನ್ಷನ್ ಇತ್ತು ನನಗೆ. ಇಸ್ ವೆರಿ ಕೂಗಾಡೋದು ಅಂತಲ್ಲ, ಲೈಕ್ ತುಂಬ ಸೀರಿಯಸ್ ಆಗಿರುತ್ತೇನೋ ಅಂತ. ಬಟ್ ಇಟ್ ವಾಸ್ ಸೋ ಫ್ರೆಂಡ್ಲಿ, ಹಿ ಮೇಡ್ ಮೀ ಫೀಲ್ ಸೋ ಕಂಫರ್ಟಬಲ್. ಫಸ್ಟ್ ಡೇ ಇಟ್ಸ್ ಸೆಲ್ಫ್, ಇವತ್ತು ಟೆಂತ್ ಡೇ, ಗೊತ್ತಾಗಲೇ ಇಲ್ಲ ಎಷ್ಟು ದಿನ ಆಗಿದ್ದು. ಆ್ಯಂಡ್ ಮಾದೇ ಸರ್ ಅಷ್ಟೇ, ಎಷ್ಟು ಲೈವ್ಲಿ ಆಗಿ ಅಂತಂದ್ರೆ ಎಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ವರ್ಕ್ ಹೋಗೋದೇ ಗೊತ್ತಾಗಲ್ಲ ಎಷ್ಟು ಬೇಗ ಎಷ್ಟು ಒಳ್ಳೆ ಸೀನ್ಸ್ ಎಲ್ಲ ಮುಗಿಸಿದೀವಿ. ಆ್ಯಂಡ್ ಸ್ಪೆಷಲಿ ನನ್ನ ರೋಲ್ ಬಗ್ಗೆ ಹೇಳಬೇಕು ಅಂತಂದ್ರೆ, ನಿಮ್ಮನ್ನೆಲ್ಲ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಒಂದು ಇನ್ವೆಸ್ಟಿಗೇಟಿಂಗ್ ಜರ್ನಲಿಸ್ಟ್ ಆಗಿ ನಾನು ಕಾಣಿಸ್ಕೋತೀನಿ ಸಿನಿಮಾಲಿ. ಶಿ ಇಸ್ ವೆರಿ ಬೋಲ್ಡ್, ತುಂಬ ಸ್ಟ್ರಾಂಗ್ ಆ್ಯಂಡ್ ವೆರಿ ಡೇರಿಂಗ್, ಯಾವುದಕ್ಕೂ ಭಯ ಪಡಲ್ಲ. ನೀವೆಲ್ಲ ಏನು ಮಾಡ್ತಾ ಇದ್ದೀರಾ, ಲೈಕ್ ಒಳ್ಳೇದಿರಲಿ ಕೆಟ್ಟದಿರಲಿ ಜನರ ಮುಂದೆ ತಂದಿರ್ತೀರಾ, ಅದೇ ಕೆಲಸ ನನಗೆ ಕೊಟ್ಟಿದ್ದಾರೆ ಸರ್ ಈ ಸಿನಿಮಾಲಿ. ಸೊ ಏನು ಕೆಲಸ ಏನು ಅನ್ನೋದು ಸಿನಿಮಾಲೇ ನೋಡಬೇಕು. ಬಟ್ ಇಟ್ಸ್ ವೆರಿ ಚಾಲೆಂಜಿಂಗ್. ಸೊ ಇನ್ ಡೀಟೇಲ್ ಯಾವ ರೀತಿ ನೀವೆಲ್ಲ ವರ್ಕ್ ಮಾಡ್ತೀರಾ ಆ ಪ್ರೋಸೆಸ್ ಎಲ್ಲ ಕೂಡ ಐ ಆಮ್ ಗೋಯಿಂಗ್ ಥ್ರೂ, ಥ್ರೂ ದ ಕ್ಯಾರೆಕ್ಟರ್ ಐ ಆಮ್ ಗೋಯಿಂಗ್ ಥ್ರೂ. ಇಟ್ಸ್ ನೈಸ್, ಇಟ್ಸ್ ಕೈಂಡ್ ಆಫ್ ಅನ್ ಎಕ್ಸ್ಪೀರಿಯನ್ಸ್. ನನ್ನ ಯಾವ ಸಿನಿಮಾಲೂ ಇದು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ನಾನು. ಸೊ ಎಸ್, ಇಟ್ಸ್ ಅ ಕಮರ್ಷಿಯಲ್ ಸಿನಿಮಾ, ಎಸ್ ಐ ಆಮ್ ಪ್ಲೇಯಿಂಗ್ ಅ ಹೀರೋಯಿನ್, ಬಟ್ ಸ್ಟಿಲ್ ಇಟ್ ಇಸ್ ವೆರಿ ರಿಲೇಟಿವ್ ಟು ನಾರ್ಮಲ್ ಪಬ್ಲಿಕ್. ಆ್ಯಂಡ್ ಒಂದು ರಿಯಲ್ ಜರ್ನಲಿಸ್ಟ್ ಆದರೆ ಹೇಗಿರ್ತಾರೆ ಅದೇ ರೀತಿ ನನ್ನ ಕ್ಯಾರೆಕ್ಟರ್ ಪೋರ್ಟ್ರೇ ಆಗುತ್ತೆ. ಐ ಆಮ್ ಎಂಜಾಯಿಂಗ್, ನಿಜವಾಗ್ಲೂ ನಾನು ನಿಮ್ಮ ಕೆಲಸ ಮಾಡೋದು ಎಂಜಾಯ್ ಮಾಡ್ತಾ ಇದ್ದೀನಿ ಸರ್. ಅಲ್ಲ, ನಮ್ಮ ಕ್ಯಾರೆಕ್ಟರ್ಸ್ ಹೀರೋ ಹೀರೋಯಿನ್ ಆಗಿ ಸಿಗ್ತೀವ? ವಿ ಬೋತ್ ಆರ್ ಪ್ಲೇಯಿಂಗ್ ಹೀರೋ ಹೀರೋಯಿನ್, ಬಟ್ ಯಾವ ರೀತಿ ನಾವು ಮೀಟ್ ಆಗ್ತೀವಿ, ಯಾವ ಪರ್ಪಸ್ ಮೇಲೆ ಮೀಟ್ ಆಗ್ತೀವಿ ಅನ್ನೋದು ಇಟ್ಸ್ ಅ ಮಿಸ್ಟ್ರಿ, ಸಿನಿಮಾ ಅಲ್ಲೇ ಗೊತ್ತಾಗುತ್ತೆ. ಅದೆಲ್ಲ ಸಿನಿಮಾ ನೋಡಬೇಕು.